आमच्या यूट्यूब चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. निपाणीत राष्ट्रीय लंगडी स्पर्धेला दिमाखात प्रारंभ. जोल्ले उद्योग समूहातर्फे आयोजन, 500 खेळाडूंचा सहभाग. जोल्ले उद्योग समूह आयोजित जोल्ले स्पोर्ट्स फेस्टिवलच्या 9व्या नॅशनल सिनियर पुरुष व महिला राष्ट्रीय लंगडी चॅम्पियनशिप स्पर्धा आणि 8वी सब ज्युनियर नॅशनल लंगडी स्पर्धेला दिमाखात प्रारंभ झाला. येथील म्युन्सिपल हायस्कूलच्या क्रीडांगणावर आयोजित या स्पर्धेत कर्नाटक, महाराष्ट्र, तामिळनाडू, गोवा, आंध्र प्रदेश, मणिपूर, तेलंगणा, मध्य प्रदेश, गुजरात अशा 10 राज्यातून 26 संघांचे सुमारे 500 अधिक खेळाडू सहभागी झाले आहेत. सहकार नेते अण्णासाहेब जोल्ले आणि संजय गांधी यांच्या हस्ते ध्वजारोहण करून जोल्ले उद्योग समूहाच्या फेस्टिवलचा शुभारंभ करण्यात आला. यावेळी आमदार शशिकला जोल्ले, युवा नेते बसवप्रसाद जोल्ले, ज्योतिप्रसाद जोल्ले, विजय राऊत, एमपी पाटील, समित सासने, भरत चव्हाण, सिद्धू नराटे, प्रवीण भाटले, राज पठाण, दीपक माने, नीता बागडी, भारती घोरपडे, विभावरी खांडके, गोपाळ नाईक, व्ही के सनमुरी, राहुल पाटील, एम के खजन्नावर, प्रणव मानवी, रमेश वैद्य, सुनील राऊत, बंडा घोरपडे आदी उपस्थित होते. महानकर न्यूज साठी निप्पाणीहून शिवाजी भोरे. ನಿಪ್ಪಾಣಿಯಲ್ಲಿ 23ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೆ ನ್ಯಾಷನಲ್ ಲೆವೆಲ್ನ ಒಂದು ಲಂಗಡಿ ಸ್ಪರ್ಧೆ, ಅಂದರೆ ನಾವು ಕನ್ನಡದಲ್ಲಿ ಅದನ್ನ ಕುಂಟಾಟ ಸ್ಪರ್ಧೆ ಅಂತ ಹೇಳ್ತೀವಿ. ಈ ಒಂದು ಸ್ಪರ್ಧೆಯನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ಇವತ್ತು ಬಹಳ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ನೆರವೇರಿತು. ಯಾವ ಟೀಮ್ಗಳು ಬಂದಿತ್ತು ಆ ಟೀಮ್ಗಳ ಒಂದು ಮೆರವಣಿಗೆ ಮತ್ತು ಮೆರವಣಿಗೆ ನಂತರ ಒಂದು ಉದ್ಘಾಟನೆ ಕಾರ್ಯಕ್ರಮ ಮತ್ತು ಈಗ ಆಟ ಪ್ರಾರಂಭ ಆಗಿದೆ. ಹೇಳೋದಕ್ಕೆ ಬಹಳಷ್ಟು ಖುಷಿ ಅನ್ನಿಸ್ತದೆ, ಯಾಕಂದರೆ ಇದು ಒಂದು ನಮ್ಮ ಭಾರತೀಯ ಆಟ. ಕಬಡ್ಡಿ ಇರ್ಬೋದು ಅಥವಾ ಕುಂಟಾಟ ಇರ್ಬೋದು, ಇದು ನಮ್ಮ ಭಾರತ ದೇಶದ ಆಟ ಇರೋದ್ರಿಂದ ಇಂಥ ಆಟಗಳನ್ನು ನಾವು ಮೇಲಿನ ಮೇಲೆ ಮಾಡ್ತಾ ಇದ್ದೀವಿ. ಇವತ್ತು ನಿಪ್ಪಾಣಿಯಲ್ಲಿ ವಿಶೇಷವಾಗಿ ನಾವು ಎಕ್ಸಂಬ ಪರಿಸರದಲ್ಲಿ ಈ ಆಟಗಳನ್ನು ಇಷ್ಟು ದಿವಸ ತಗೊಳ್ತಾ ಇದ್ವಿ, ಆದರೆ ಇವತ್ತು ನಿಪ್ಪಾಣಿಯಲ್ಲಿ ಪ್ರಥಮ ಬಾರಿಗೆ ನ್ಯಾಷನಲ್ ಲೆವೆಲ್ನ 8ನೇ ಸೀನಿಯರ್ ಮತ್ತು 9ನೇ ಸೀನಿಯರ್ ಒಂದು ತಂಡಗಳ ಒಂದು ಆಟವನ್ನು ಇವತ್ತು ಬಹಳಷ್ಟು ಖುಷಿ ಅನ್ನಿಸ್ತದೆ. ಪ್ರಥಮ ಬಾರಿಗೆ ನಾವು ಈ ಆಟ ಸ್ಪರ್ಧೆಗಳನ್ನು ಹಾಕೊಂಡಾಗ್ಲೂ ಕೂಡ 9 ರಾಜ್ಯಗಳಿಂದ ಇವತ್ತು 400 ಪ್ಲೇಯರ್ಸ್ ಇವತ್ತು ಇದ್ದಾರೆ. ಅದರಲ್ಲಿ ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಗೋವಾ ಇರ್ಬೋದು, ಮಣಿಪುರ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು ಮತ್ತು ಗುಜರಾತ್, ಹೀಗೆ 9 ರಾಜ್ಯಗಳಿಂದ ಮಹಿಳಾ ಆಟಗಾರರು ಮತ್ತು ಪುರುಷ ಆಟಗಾರರು ಇವತ್ತು 400 ಜನ ಇಲ್ಲಿ ಉಪಸ್ಥಿತರಿದ್ದಾರೆ. ಹಾಗಾಗಿ ಆಟ ಪ್ರಾರಂಭ ಆಗಿದೆ. ಈ ಆಟ ಕೂಡ ಈ ಭಾಗದಲ್ಲಿ ಆಟ ಏನು ಅಂತಂದ್ರೆ ಹುಬ್ಬಳ್ಳಿ ಪರಿಸರದಲ್ಲಿ ಇರತಕ್ಕಂತಹ ನನ್ನ ಮತಕ್ಷೇತ್ರದ ಒಂದು